ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಸಾಬುದಾನಿ ಹಪ್ಪಳ ಮಾಡಿ ತೋರಿಸ್ತೀನಿ ರೀ, ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ಈಗ ಇದಕ್ಕೆ ನಾವು 1 ಕಪ್ ಸಾಬುದಾನಿ ತೊಗೊಂಡಿನಿ ರೀ. ಇವು ಹಾಕ್ಕೊಂಡು ರುಬ್ಕೊಂಬರ್ತೀನಿ ರೀ. ನೆನೆಸೋದು ಬೇಡ, ಏನೂ ಬೇಡ, ಸಿಂಪಲಾಗಿ ರುಬ್ಕೊಂಬಂದ್ರೆ ಸಾಕು ರೀ. ನೀವೇನಾರ ನಮ್ಮ ಚಾನಲ್ಗೆ ಹೊಸವರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಹತ್ರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವೀಡಿಯೋಗಳ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲದಕ್ಕಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ಈಗ ನೋಡ್ರಿ, ನಾವು 1 ಕಪ್ ಸಾಬುದಾನಿ ತೊಗೊಂಡಿನಿ. ಈ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರ್ತೀನಿ ರೀ. ನುಣ್ಣಗೆ ರುಬ್ಕೊಂಬರ್ಬೇಕು ರೀ. ನೋಡ್ರಿ, ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಸಾಧ್ಯ ಸಣ್ಣ ಆಗುತ್ತಲ್ಲ ರೀ, ಸಣ್ಣಗೆ ರುಬ್ಕೋಬೇಕಾಗ್ತೈತೆ ರೀ. ನಾ ಈಗ ಸಾಬುದಾನಿ ರುಬ್ಕೊಂಬಂದಿನಿ ರೀ. ಈಗ ಇದು ಸೋಸ್ಕೋತೀನಿ ರೀ. ನಾ ಸಾಬುದಾನಿ ಹಪ್ಪಳ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವೀಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ಜರಡಿ ತೊಗೊಂಡಿನಿ ರೀ, ಇದಕ್ಕೆ ಹಾಕ್ಕೊಂಡು ಜರಡಿ ಮಾಡ್ಕೋತೀನಿ ರೀ. ಇದು ನೀವು ಬೇಗನೆ ಮಾಡ್ಕೊಂಬಿಡ್ಬೋದು ರೀ, ದಿಢೀರಾಗೆ ಆಗಿಬಿಡ್ತೈತೆ ರೀ ಹಪ್ಪಳ. ಈ ರೀತಿ ನೀವು ಮಾಡಿ ಒಂದಿನದಾಗ ಬಿಸಿಲಿಗೆ ಹಾಕಿದ್ರೆ ಒಣಗ್ತಾವ್ರಿ. ನೋಡ್ರಿ, ಇಷ್ಟು ದಪ್ಪಂದೈತಿ. ಇದು ಮತ್ತೆ ವಾಪಸ್ ಮಿಕ್ಸಿಗೆ ಹಾಕಿ ರುಬ್ಕೊಂಬರೋಣ ರೀ. ನೋಡ್ರಿ, ಇಷ್ಟು ನುಣ್ಣಗೆ ಬಂದೈತಿ. ಈಗ ಇದು ಅಂದ್ರೆ ಚಿರಟ್ ರವೆ ಇರ್ತೈತೆ ಅಲ್ರಿ, ಆ ಥರ ಬಂದೈತೆ ನೋಡ್ರಿ. ಪೂರ ಹಿಟ್ಟು ಥರ ಬರಲ್ರಿ ಇದು, ಈ ರೀತಿ ಚಿರಟ್ ರವೆ ಥರ ಬರ್ತೈತೆ ನೋಡ್ರಿ. ಈಗ ಇದು ನಾನು ಮಿಕ್ಸಿ ಮಾಡಿ ಜರಡಿ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಈಗ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ನಾನು 1 ಕಪ್ ಸಾಬುದಾನಿ ತೊಗೊಂಡಿನಿ ರೀ. ಈಗ ಇದಕ್ಕೆ 5 ಕಪ್ ನೀರು ಹಾಕೋಬೇಕು. ನೀವು ಯಾವ ಕಪ್ಲೆ ಸಾಬುದಾನಿ ತೊಗೊಂಡಿರ್ತಿರಲ್ರಿ, ಅದೇ ಕಪ್ಲೆ ನೀರು ಹಾಕೋಬೇಕು. ನಾ ಈಗ ಒಂದು ಪಾತ್ರೆ ಇಟ್ಕೊಂಡಿನಿ. ಈಗ ಇದೇ ಕಪ್ಲೆ 5 ಕಪ್ ನೀರು ಹಾಕೋತೀನಿ ನೋಡ್ರಿ. 1 ಕಪ್, 2 ಕಪ್, 3 ಕಪ್, 4 ಕಪ್, 5 ಕಪ್. ಇವು ನೀರು ಸ್ವಲ್ಪ ಬಿಸಿ ಆಗಲ್ರಿ, ನೀರು ಕಾಯಿಲ್ರಿ. ನೀರು ಕಾಯ್ದ ನಂತರ ನಾವು ಹಿಟ್ಟು ಹಾಕ್ಕೊಳ್ಳೋಣ ರೀ. ಈಗ ನೋಡ್ರಿ, ನೀರು ಕಾಯಕತ್ತವ ನಿಮ್ಮ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನೋಡ್ಕೊಂಡು ಹಾಕ್ಕೊಡ್ರಿ, ರುಚಿಗೆ ತಕ್ಕಷ್ಟೇ ಹಾಕ್ಕೋಬೇಕ್ರಿ. ಈಗ ನೋಡ್ರಿ, ನೀರು ಕಾಯಕತ್ತವು. ಈಗ ನೀವು ಯಾವ ಕಪ್ಪಲೆ ಸಾಬುದಾನಿ ತೊಗೊಂಡಿರ್ತಿರಲ್ರಿ, ಅದೇ ಕಪ್ಪಲೆ ಹಿಟ್ಟು ತೊಗೋಬೇಕ್ರಿ. ಅದು ಕರೆಕ್ಟ್ ಅಷ್ಟೇ ಆಗುತ್ತೆ, ಜಾಸ್ತಿ ಏನಾಗಲ್ಲ ರೀ. ನಿಮ್ಗೆ ಜಾಸ್ತಿ ಆಯ್ತು ಅಂದ್ರೆ ನೀವು ತೆಗ್ದಿಡ್ರಿ, ಯಾಕಂದ್ರೆ ನೀರು ಕಮ್ಮಿ ಹಾಕಿರ್ತೀವಿ ನಾವು. 5 ಕಪ್ ಮಾತ್ರ ನೀರು ಹಾಕ್ಕೊಂಡಿರ್ತೀವಿ. ಇಲ್ಲ ನೀವು ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ನೀವು ಹಾಕ್ಕೊಂಡು ಮಾಡ್ಕೋಬೋದು ರೀ. ಕರೆಕ್ಟ್ ಅಳತೆಯಲ್ಲಿ ಮಾಡಿದ್ರೆ ಇವು ಕರೆಕ್ಟಾಗಿ ಹಪ್ಪಳ ಬರ್ತಾವ್ರಿ. ಹಾಗಾಗಿ ನಾನು 1 ಕಪ್ ಸಾಬುದಾನಿಗೆ 5 ಕಪ್ ನೀರು ಹಾಕ್ಕೊಂಡಿನಿ ರೀ. ಈಗ ಈ ಕಪ್ಪಿಗೆ ಹಿಟ್ಟು ಹಾಕಿ ತೋರಿಸ್ತೀನಿ ನೋಡ್ರಿ ಎಷ್ಟಾಗೈತಿ ಅಂತೇಳಿ. ನಾ ಇದೇ ಕಪ್ಪಲೆ 5 ಕಪ್ ನೀರು ಹಾಕ್ಕೊಂಡಿನಿ ರೀ. ಈಗ ಇದೇ ಕಪ್ಪಲೆ 1 ಕಪ್ ಹಿಟ್ಟು ತೊಗೋತೀನಿ ನೋಡ್ರಿ. ಇದು ಜಾಸ್ತಿ ಏನಾಗಲ್ಲರಿ, ಅಷ್ಟೇ ಆಗುತ್ತೆ. ನಾವು ಸಾಬುದಾನಿ ಏನು 1 ಕಪ್ ತೊಗೊಂಡಿರ್ತೀವಿ ರೀ, 1 ಕಪ್ ಆಗುತ್ತೆ ರೀ ಹಿಟ್ಟು. ನಿಮ್ಗೆ ಅಳತೆ ಗೊತ್ತಾಗಲ್ಲ ಅಂತೇಳಿ ತೋರಿಸಾಕತ್ತೀನಿ ನೋಡ್ರಿ. ಕರೆಕ್ಟ್ 1 ಕಪ್ ಸಾಬುದಾನಿಗೆ 1 ಕಪ್ ಹಿಟ್ಟು ಆಗೈತೆ ನೋಡ್ರಿ. ಈಗ ನೋಡ್ರಿ, ನೀರು ಕುದ್ದಾವು. ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿನಿ. ಹೈ ಫ್ಲೇಮಲ್ಲಿ ಇಟ್ಟರೆ ಗಂಟಾಗೋ ಸಾಧ್ಯತೆ ಇರ್ತೈತೆ ರೀ. ಹಾಗಾಗಿ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟು ಕಲಸ್ಕೊಳಕತ್ತೀನಿ ನೋಡ್ರಿ. ನೀವು ಗಂಟು ಆಗದೆ ಇರಂಗೆ ನೀವು ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ, ಗಂಟು ಆಗ್ತಿರ್ತೈತಿ. ನೀವು ಮಿಕ್ಸ್ ಮಾಡ್ಕೊಳಗ ಹುಷಾರಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ ರೀ. ನೀವು ಕೈ ಬಿಡಲಾರ್ದೇ ತಿರುಗಿಸ್ಬೇಕಾಗತ್ತೆ ರೀ, ಇಲ್ಲಾಂದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತಿ. ನೀವು ನೋಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೇಕಾಗ್ತದೆ ಹಿಟ್ಟು. ಇಲ್ಲಪ್ಪ ಗಂಟಾಗ್ತೈತಿ, ನಾವು ಏನು ಮಾಡೋದು ಅನ್ನೋದಾದ್ರೆ ನೀವು ಹಿಟ್ಟೇ ಮೊದಲು ನೀರಾಗ ಕಲಸ್ಕೋ ರೀ. ಕಲಸ್ಕೊಂಡು ಹಾಕ್ಕೋಬೋದು, ತಣ್ಣೀರಾಗ ಕಲಸಿಟ್ಕೊಂಡು ಹಾಕ್ಕೋಬೋದು ರೀ. ಈಗ ನಾನು ಇಲ್ಲೇ ಹಾಕ್ಕೊಂಡಿನಿ ಒಣ ಹಿಟ್ಟು, ಸ್ವಲ್ಪ ಗಂಟು ಗಂಟಾಗೈತಿ. ಇದು ಕೈಲಿ ಹಿಂಗೆ ಹೊಡ್ಕೊಂಡ್ರೆ ಸರಿ ಹೋಗುತ್ತೆ ರೀ. ನಿಮ್ಗೆ ಇಡೋದ ನೋಡಿದ್ರೆ ಗೊತ್ತಾಗ್ತೈತೆ ರೀ. ನೀವು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೋದು, ಜೀರಿಗೆ ಹಾಕ್ಕೋಬೋದು, ಅಜ್ವೇನ್ ಹಾಕ್ಕೋಬೋದು, ಎಳ್ಳು ಹಾಕ್ಕೋಬೋದು. ನಾ ಏನು ಬೇಡ, ವೈಟಾಗೆ ಬರಲಿ ಅಂತೇಳಿ ಸಿಂಪಲಾಗಿ ಮಾಡಾಕತ್ತೀನಿ ರೀ. ವೈಟಾಗೆ ಬರಲಿ ಹಪ್ಪಳ ಅಂತೇಳಿ ನಿಮ್ಗೆ ಯಾವ ರೀತಿ ಬೇಕು ನೋಡಿಕೊಂಡು ನೀವು ಆ ರೀತಿ ಮಾಡ್ಕೋಬೋದು ರೀ. ಹಪ್ಪಳ ಖಾರನೂ ಹಾಕಿಲ್ಲ ರೀ ನಾನು. ನೀವು ಹಪ್ಪಳ ಖಾರ ಬೇಕಾದ್ರೆ ಹಾಕ್ಕೋಬೋದು ರೀ. ನೀವು ದಪ್ಪ ತಳದ ಪಾತ್ರೆ ತೊಗೋಬೇಕಿಲ್ಲ, ಹೊತ್ತು ಸಾಧ್ಯತೆ ಇರ್ತೈತಿ. ನೋಡ್ರಿ, ಹಿಂಗಾಗೈತೆ ನೋಡ್ರಿ ಇದು. ನೋಡ್ರಿ, ಎಷ್ಟು ಮಸ್ತಾಗಿ ಬಂದೈತಿ. ಈ ರೀತಿ ಗಟ್ಟಿ ಆಗ್ಬೇಕ್ರಿ ಇದು. ಈಗ ನೋಡ್ರಿ, ನಾನು ಸ್ವಲ್ಪ ಸ್ವಲ್ಪ ಗಂಟು ಗಂಟು ಆಗೈತಿ, ಪರವಾಗಿಲ್ಲ ರೀ, ಏನಾಗಲ್ಲ. ಇದು ಹಪ್ಪಳ ಮಾಡಾಗ ಎಲ್ಲ ಒಣಗುತ್ತೆ ರೀ, ಏನಾಗಲ್ಲ. ನೋಡ್ರಿ, ಈ ರೀತಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು ರೀ. ಈಗ ಇದು ರೆಡಿ ಆಗೈತೆ ರೀ. ನಾ ಈಗ ಇದು ನೀವು ಹಪ್ಪಳ ಹಾಕೋತೀನಿ ನೋಡ್ರಿ. ನೀವು ಪ್ಲಾಸ್ಟಿಕ್ ಮೇಲಾದರೂ ಹಾಕೋಬೋದು, ಕಾಟನ್ ಬಟ್ಟೆ ಮೇಲಾದರೂ ಹಾಕೋಬೋದು ರೀ. ನಾನೀಗ ಕಾಟನ್ ಬಟ್ಟೆ ಮೇಲೆ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ, ನಾ ಕಾಟನ್ ಬಟ್ಟೆ ತೊಗೊಂಡು, ನೀವು ಪ್ಲಾಸ್ಟಿಕ್ ಮೇಲೂ ಹಾಕೋಬೋದು, ಪ್ಲಾಸ್ಟಿಕ್ ಮೇಲೆ ತೆಗಿಬೇಕಾದ್ರೆ ಮುರಿತಾವ್ರಿ. ಹಾಗಾಗಿ ನಾನು ಕಾಟನ್ ಬಟ್ಟೆ ತೊಗೊಂಡಿದ್ದು ಒದ್ದೆ ಮಾಡ್ಕೊಂಡಿನಿ ನೋಡ್ರಿ. ಒದ್ದೆ ಮಾಡ್ಕೊಂಡಿನಿ. ಈಗ ಇದ್ರ ಮೇಲೆ ಹಾಕೋತೀನಿ ನೋಡ್ರಿ ಹಪ್ಪಳ. ಇದೇನು ತಳ್ಳಗೇನು ಮಾಡ್ಬೇಕಾಗಿಲ್ಲ ರೀ. ಸ್ವಲ್ಪ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹಾಕ್ಕೊಂಡ್ರೆ ಸಾಕು ರೀ. ಇದು ಸ್ವಲ್ಪ ದಪ್ಪಗೇನೆ ಹಾಕೋ ರೀ, ಯಾಕಂದ್ರೆ ಒಣಗಿದ ಮೇಲೆ ತಳಗಾಗ್ತಾವ ರೀ ಹಪ್ಪಳ. ಈಗ ನೋಡ್ರಿ, ನಿಮ್ಮ ಕ್ಲೋಸಪ್ಪಲ್ಲಿ ಕಾಣಕತ್ತಿರ್ಬೇಕು, ಒಂದು ಇಟ್ಟು ಗಂಟಿಲ್ಲ ನೋಡ್ರಿ, ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ ಹಪ್ಪಳ. ನಾ ಏನೂ ಹಾಕಿಲ್ಲ ಅದ್ರಾಗ, ಚಿಲ್ಲಿ ಫ್ಲೇಕ್ಸ್ ಹಾಕಿಲ್ಲ, ಜೀರಿಗೆ ಹಾಕಿಲ್ಲ, ಏನೂ ಹಾಕಿಲ್ಲ. ಎಷ್ಟು ಮಸ್ತಾಗಿ ಕಾಣಕತ್ತ ನೋಡ್ರಿ, ವೈಟ್ ಕಲರ್. ನೀವು ಬೇಕಂದ್ರೆ ಜೀರಿಗೆ ಅದು ಹಾಕೋಬೋದು ರೀ. ಇವು ಸೇಮ್ ಗ್ಲಾಸಿನ ಥರನೇ ಬರ್ತಾವ ರೀ. ನೀವು ಹಿಟ್ಟು ಚಲೋತ್ನೆ ಮಾಡ್ಕೊಂಡ್ರೆ ಅಂದ್ರೆ ಹಪ್ಪಳ ಮಸ್ತಾಗಿರ್ತಾವ್ರಿ. ನೀವು ಆದಷ್ಟು ಸ್ವಲ್ಪ ದಪ್ಪಗೇನೆ ಹಾಕೋರಿ, ಭಾಳ ತಳ್ಳಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇವು ಒಂದಿನದಾಗೆಲ್ಲ ಒಣಗಿ ಬಿಡ್ತಾವ್ರಿ.
ನೀವು ಒಂದಿನ ಬಿಸಿಲಾಗಿ ಒಣಗಿಸ್ಬಿಟ್ರೆ ಮಸ್ತಾಗಿ ಒಣಗಿಬಿಡ್ತಾವ್ರಿ. ಈಗ ಬಿಸಿಲು ಚಲೋ ಹೊತ್ತಿನಾಗ ಬಿಸಿಲು ಐತಲ್ರಿ, ಬೇಸಿಗೆ ಆಗೈತಲ್ರಿ. ನೀವು ಸಣ್ಣ ಸಣ್ಣ ಸೈಜಲ್ಲಿ ಬೇಕಂದ್ರೆ ಸಣ್ಣ ಸಣ್ಣ ಮಾಡ್ಕೋಬೋದು, ಇಲ್ಲ ದೊಡ್ಡ ದೊಡ್ಡದು ಮಾಡ್ಕೋತೀನಿ ಅಂದ್ರೆ ದೊಡ್ಡ ದೊಡ್ಡದು ಮಾಡ್ಕೋಬೋದು ರೀ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹಪ್ಪಳಗಳು ಮಾಡ್ಕೋಬೋದು ರೀ. ಎರಡು ದಿನ ಚಲೋ ಹೊತ್ತಿನಾಗ ಬಿಸಿಲಾಗಿ ಒಣಗಿಸಿದ್ರಂದ್ರೆ ಮಸ್ತಾಗಿ ಬರ್ತಾವ್ರಿ. ಈಗ ನಾವು ಕಾಟನ್ ಬಟ್ಟೆ ಮೇಲೆ ಹಾಕಿವಲ್ಲ ರೀ, ಇವು ಸಾಯಂಕಾಲಕ್ಕೆ ಇವು ಒಣಗಿರ್ತಾವೆ, ನೀರು ಹೊಡೆದು ತಗೋಬೇಕಾಗ್ತೈತಿ. ನಾನು ನಿಮ್ಗೆ ತೆಗೆದು ತೋರಿಸ್ತೀನಿ ರೀ. ಹಾಗೆ ತೆಗಿಯಕ್ಕೆ ಹೋದ್ರೆ ಮುಗಿ ಸಾಧ್ಯತೆ ಇರ್ತಾವೆ ರೀ, ಹಾಗಾಗಿ ಕಾಟನ್ ಬಟ್ಟೆ ಮೇಲೆ ಹಾಕಿರ್ತೀವಲ್ಲ ಸ್ವಲ್ಪ ನೀರು ಹೊಡೆದು ತಗೋಬೇಕಾಗ್ತೈತಿ ರೀ. ನಾ ಹಾಕ್ಕೊಂಡಿರೋ ಹಪ್ಪಳ ಇಷ್ಟ ಆಗ್ಯಾವ ನೋಡ್ರಿ. ಈಗ ನೋಡ್ರಿ, ನಾ ಬೆಳಗ್ಗೆ 9 ಗಂಟೆಗೆ ಹಾಕಿದ್ದೆ, ಈ ಸಾಯಂಕಾಲ 5 ಗಂಟೆಗೆ ಹಿಂಗೆ ಆಗ್ಯಾವ ನೋಡ್ರಿ. ಇಷ್ಟು ಚಂದ ಒಣಗ್ಯಾವ್ರಿ ಇವು. ಈಗ ಇವು ಹಿಂಗೆ ತೆಗಿಯಕ್ಕೆ ಬರಲ್ಲ ರೀ, ಸ್ವಲ್ಪ ನೀರು ಹಾಕೊಂಡ್ರಿ, ಉಲ್ಟಾ ಮಾಡಿ ಇದಕ್ಕೊಂದು ಸ್ವಲ್ಪ ನೀರು ಹೊಡೀನ್ರಿ. ಅಂದರೆ ಮೆತ್ತಗಾಗಿ ಬಿಚ್ಕೋತಾವ್ರು. ಉಲ್ಟಾ ಮಾಡಿ ನೀರು ಹಾಕ್ಬೇಕ್ರಿ. ಇವು ಮೆತ್ತಗಾದವು ಅಂದ್ರೆ ಈಜಿಯಾಗಿ ಬಿಚ್ಚಿ ಬರ್ತಾವ್ರಿ. ಈಗ ನೋಡ್ರಿ, ಎಲ್ಲಕ್ಕೂ ಹಿಂದ್ ಸೈಡ್ ನೀರು ಹಾಕೊಂಡ್ರೆ ಅವು ಬಿಚ್ಚತಾವ್ರಿ. ಈಗ ನಾನು ನೀರು ಹಾಕು ತೋರ್ಸಾಕತ್ತೀನಿ ಅಲ್ರಿ ನಿಮ್ಗೆ, ಈಗ ಬಿಚ್ಚಿ ತೋರಿಸ್ತೀನಿ ನೋಡ್ರಿ ಸೀದಾ ಮಾಡಿ. ಈಗ ನೋಡ್ರಿ, ನಾ ಇತ್ತ ತಕ್ಕೋತೀನಿ ನೋಡಿ. ನೋಡ್ರಿ ನೀರು ಹೊಡೆದ್ರೆ ಎಷ್ಟು ಈಜಿಯಾಗಿ ಬರ್ತೈತೆ ನೋಡ್ರಿ, ಎಷ್ಟು ಸಲೀಸಾಗಿ ಬರ್ತೈತೆ ನೋಡ್ರಿ. ನೋಡ್ರಿ ಅಷ್ಟು ತಪ್ಪ ಹಾಕ್ಕೊಂಡಿದ್ದೆ, ಆದರೂ ಎಷ್ಟು ತಳ್ಳಗೆ ಬಂದ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದ ನೋಡ್ರಿ ಹಪ್ಪಳ. ಈಗ ನಾನು ಪರತ್ನಾಗ ಇಟ್ಕೋತೀನಿ, ಗುಲ್ಟಾ ಇಟ್ಕೋತೀನಿ ಅಂದ್ರೆ ಇನ್ನೊಂದು ದಿನ ಬಿಸಿಲಲ್ಲಿ ಒಣಗಿಸ್ಕೊಳಂಬ್ರಿ. ಈಗ ನೋಡ್ರಿ ನೀರು ಹೊಡೆದಿದ್ದೀನಿ ನಾನು ನೋಡ್ರಿ, ಎಷ್ಟು ಮಸ್ತಾಗಿ ಬಿಸ್ತಾವ ನೋಡ್ರಿ, ಎಷ್ಟು ಈಸಿಯಾಗಿ ಬಿಸ್ತಾವ. ನೀವು ನೀರು ಹೊಡೆದೆ ಬಿಚ್ಚಬೇಕಾಗ್ತೈತ್ರಿ. ಅದಕ್ಕೆ ನಾನು ಪ್ಲಾಸ್ಟಿಕ್ ಮೇಲೆ ಹಾಕೋಬೇಡ್ರಿ, ಕಾಟನ್ ಬಟ್ಟೆ ಮೇಲೆ ಹಾಕೋರಿ ಅಂತ ಹೇಳಿದ್ದೆ ನೋಡ್ರಿ. ಈ ರೀತಿ ಎಷ್ಟು ಮಸ್ತಾಗಿ ಬಂದ ನೋಡ್ರಿ. ನೋಡ್ರಿ ಎಷ್ಟು ತಳ್ಳಗೆ ಬಂದ ನೋಡ್ರಿ, ಕೈ ಕಾಂತ ನೋಡ್ರಿ, ಗ್ಲಾಸ್ ಗ್ಲಾಸ್ ಥರ ಆಗ್ಯಾವ ನೋಡ್ರಿ. ಎಷ್ಟು ಮಸ್ತಾಗಿ ಬಂದಾವ ರೀ. ಇಷ್ಟ ಆಗ್ಯಾವ ನೋಡ್ರಿ, ನಾ ಒಂದು ಕಪ್ ಸಬ್ಬಕ್ಕಿಲೆ ಮಾಡೀನಿ, ಇಷ್ಟ ಆಗ್ಯಾವ ನೋಡ್ರಿ ಹಪ್ಪಳ. ಇವು ಇನ್ನೊಂದು ದಿನ ಒಣಗಿಸಿ ಎಣ್ಣೆ ಫ್ರೈ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗಾಗ್ಯಾವು ಅಂತೇಳಿ. ಎಷ್ಟು ಮಸ್ತಾಗಿ ಬಂದಿರ್ತಾವೆ ನೋಡ್ರಿ. ನಾನು ಒಂದು ಕಪ್ ಸಾಬೂದಿನಲ್ಲಿ ಹಪ್ಪಳ ಮಾಡಿದ್ದೀನಿ, ಇಷ್ಟು ಹಪ್ಪಳ ಆಗ್ಯಾವ ನೋಡ್ರಿ. ನಾ 2 ದಿವಸ ಒಣಗಿಸ್ಕೊಂಡಿನಿ ರೀ, ಎಷ್ಟು ಮಸ್ತಾಗಿ ಬಂದ ನೋಡ್ರಿ. ನಾ ಒಂದೇ ಕಪ್ಪಿಲೆ ಮಾಡೀನಿ, ಇಷ್ಟ ಆಗ್ಯಾರ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಎಷ್ಟು ಮಸ್ತಾಗಿ ಬಂದ ನೋಡ್ರಿ, ಕೆಳಗೆ ಕೈ ಕಾಂತೈತೆ ನೋಡ್ರಿ ನಂದು. ನೋಡ್ರಿ ಟ್ರಾನ್ಸ್ಪರೆಂಟ್ ಆಗ್ಯಾವ ನೋಡ್ರಿ. ಇವು ಸಾಬೂದಾನಿ ಹಪ್ಪಳ ರೀ. ನೀವು ಈ ರೀತಿ ಸಾಬೂದಾನಿ ಹಪ್ಪಳ ಮಾಡ್ಕೋಬೋದು ರೀ. ನೋಡ್ರಿ ಒಂದು ಕಪ್ ಸಾಬೂದಾನಿಗೆ ಒಂದು 30-40 ಹಪ್ಪಳ ಆತಾವ ನೋಡ್ರಿ. ಈಗ ಇವು ಎಣ್ಣೆ ಹಾಕರದು ಹೆಂಗಾಗ್ಯಾವ ನಿಮ್ಗೆ ತೋರಿಸ್ತೀನಿ ರೀ. ಮಸ್ತಾಗಿ ಬರ್ತಾವ ರೀ ಹಪ್ಪಳ. ನೀವು ಈ ರೀತಿ ಮಾಡಿಟ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ ನೀವು. ಈಗ ನಾನು ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಡ್ತೀನಿ ರೀ. ಇದಕ್ಕೆ ಹಪ್ಪಳಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ, ನಾ ಈಗ ಹಪ್ಪಳ ಬಿಡ್ತೀನಿ ನೋಡ್ರಿ. ನೋಡ್ರಿ ನೀವು ಎಣ್ಣೆ ಚಲೋ ಹೊತ್ತಿನ ಕಾಯಿಸ್ಕೊಂಡ್ರೆ ನೋಡ್ರಿ ಎಷ್ಟು ಮಸ್ತಾಗಿ ಬರ್ತೈತ್ರಿ ಹಪ್ಪಳ. ನೋಡ್ರಿ ಎಷ್ಟು ವೈಟಾಗಿ ಬಂದೈತಿ, ಎಷ್ಟು ಮಸ್ತಾಗಿ ಬಂದೈತಿ ನೋಡ್ರಿ ಹಪ್ಪಳ. ನೀವು ನಿಮ್ಮ ಮನೆಯಾಗ ಈ ರೀತಿ ಸಾಬೂದಾನಿ ಹಪ್ಪಳ ಮಾಡ್ಕೋರಿ, ನಿಮಗೂ ಗೊತ್ತಾಗ್ತದ್ರಿ ಎಷ್ಟು ಮಸ್ತಾಗಿ ಇರ್ತಾವೆ. ಈಗ ಬೇಸಿಗೆ ಇತ್ತಲ್ಲ, ನೀವು ಬೇಸಿಗೆಯಲ್ಲಿ ಮಾಡಿಟ್ರೆ ನೀವು ಯಾವಾಗ ಬೇಕಾವ ಫ್ರೈ ಮಾಡಿಕೊಂಡು ತಿನ್ಬೋದು ರೀ. ಈಗ ನೋಡ್ರಿ ನಾ ಒಂದು 3 ಕರೆದಿದ್ದೀನಿ, ಎಷ್ಟು ಮಸ್ತಾಗಿ ಬಂದ ನೋಡ್ರಿ. ಮಿಕ್ಕಿದ್ದೆಲ್ಲ ಕರ್ಕೋತೀನಿ ರೀ. ಈಗ ನೋಡ್ರಿ ನಾ ಎಣ್ಣೆ ಫ್ರೈ ಮಾಡ್ಕೊಂಡಿನಿ ರೀ, ಎಷ್ಟು ಮಸ್ತಾಗಿ ಬಂದ ನೋಡ್ರಿ ಹಪ್ಪಳ. ನೀವು ನಿಮ್ಮ ಮನೆಯಾಗ ಈ ರೀತಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡ್ರಿ ಪುಡಿ 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 ಆಗಿಬಿಡ್ತೈತೆ ನೋಡ್ರಿ, ಬಾಗಿಟ್ರೆ ಕರಗಿ ಬಿಡ್ತಾವ ನೋಡ್ರಿ. ವಾವ್ ಸೂಪರಾಗಿ ಬಂದಾವ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಸಾಬೂದಾನಿ ಹಪ್ಪಳ ಮಾಡೋದನ್ನ. ಈ ಸಾಬೂದಾನಿ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.